ಸಂಬಂಧ ಹೇಗೆ ಬೆಳೀತು? ನನಗೂ ಮತ್ತು ಬೈಫ್ ಸಂಸ್ಥೆಗೂ ಸಂಬಂಧ ನೋಡಿರಿ ಸಾಹೇಬ್ರ, ನಮಗದು ಜವಾರಿ ಆಕಳ, ಹೊರಿಗೆ ಆಗಲಿ ಅಥವಾ ನಮ್ಮ ಈ ಸರ್ಕಾರಿ ಡಾಕ್ಟರ್ ಕಡಿಸಿಂದ ಆಗಲಿ ಕನ್ಸೀವ್ ಆಗಲೇ ಇಲ್ಲ. ಅದ್ರ ನಾನು ಒಂದು 8-10 ಸಲ ಇದನ್ನು ಮಾಡಿದರೂ ಕನ್ಸೀವ್ ಆಗಲೇ ಇಲ್ಲ. ಮುಂದೆ ಅಷ್ಟೊತ್ತಿಗೆ ನಾನು ಲೋಕಾಪುರದಕ್ಕೆ ಹೋದಾಗ ಬಸ್ ಸ್ಟ್ಯಾಂಡ್ ಮಗಲು ಒಂದು ಬೈಫ್ ಸಂಸ್ಥೆ ಬೋರ್ಡ್ ಕಾಣಿಸ್ತು, ಅಲ್ಲಿ ಹೋಗಿ ಕೇಳಿದ ಕೂಡಲೇ ಅವರೇ ಸಂಸ್ಥೆ ಸೇವೆಗೂ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬೈಫ್ ಸಂಸ್ಥೆಯವ್ರು ನೋಡ್ರಿ ಸಾಹೇಬ್ರ, ಮುಂದೆ ಅವರು ಸೇವೆ ಹೇಳಿ 50% ಮುಂದೆ ಜವಾರಿ ಕಿಲಾರಿ ಆಮೇಲೆ HF ಆಮೇಲೆ ಜರ್ಸಿ ಮುಂದೆ ಮುರಾ ವೆರೈಟಿ ಎಮ್ಮಿದಾಗಲ್ರಿ ಎಲ್ಲ ವೆರೈಟಿ ಸಿಗ್ತಿದ್ವು ರೀ. ಮುಂದೆ 50% 75% ವೆರೈಟಿನೂ ಸಿಗ್ತಿದ್ವು ರೀ. ಮುಂದೆ ಅವು ಕ್ರಾಸ್ ಬೀಡ್ ಇರೋದ್ರಿಂದ ರೀ ಇಳುವರಿನೂ ಹೆಚ್ಚು ಕೊಡ್ತಾವೆ ರೀ ಹೈನುಗಾರಿಕೆ ರೀ. ಮತ್ತು ನಾ ಅಂತೂ ಉದ್ದೇಶ ಇಟ್ಟು ಹೈನುಗಾರಿಕೆ ಅಂತೂ ಮಾಡಿದವಲ್ಲ ರೀ. ಕ್ರಾಸ್ ಬೀಡ್ ಮಾಡೋದ್ರಿಂದ ಇವು ಕೆಲವೊಂದು ಕನ್ಸ್ಯೂ ನಮಗೆ ಹೋರಿ ಬಿಡೋರಾಗಲಿ ರೀ ಅಥವಾ ಈ ಕ್ವಾಣಿನೂ ಆಗಲಿ ಅವು ಅಷ್ಟು ಕರೆಕ್ಟಾಗಿ ಇರೋಂಗಿಲ್ಲ ರೀ. ಮುಂದೆ ಇವ್ರು ಏನದಾರಲ್ಲ ರೀ ನಮ್ಮ ಸರ್ಕಾರಿ ಹೋಗಿ ಬೈಫ್ದವ್ರಿಗೆ ಸ್ವಲ್ಪ ಇಂಟಿಮೇಷನ್ ಕೊಟ್ಟು ಬಂದ್ರೆ ಸಾಕು ರೀ, ಅವ್ರು ಬಂದು ನಮಗೆ ಇನ್ಸಿಮಿನೇಷನ್ ಮಾಡಿ 2 ತಿಂಗಳ ನಂತರ ಅದು ಕನ್ಸ್ಯೂ ಆಗೈತಿ ಇಲ್ಲ ಆಕಳದಾದ್ರಿ, 3 ತಿಂಗಳ ನಂತರ ಬಂದು ಎಮ್ಮಿದು ಕನ್ಸ್ಯೂ ಆಗೈತಿ ಇಲ್ಲ ಕನ್ಫರ್ಮ್ ಮಾಡಿ ನಮಗೆ ಹೇಳಿಕೊಟ್ಟಾರೆ. ಓಕೆ, ಈಗ ಸೇವೆ ಫಲಿತಾಂಶ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸೇವೆ ಫಲಿತಾಂಶದ ಬಗ್ಗೆ ಹೇಳೋದಂದ್ರೆ ನೋಡ್ರಿ ಸಾಹೇಬ್ರ, ಈಗ ಒಂದು ಅವ್ರು ನಮಗೇನದೇವ್ ರೀ, ನಾವು ಹೋಗಿ ಅವರಿಗೆ ಒಂದು ಇಂಟಿಮೇಷನ್ ಕೊಟ್ಟು ಬಂದು ಅವ್ರು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಮುಂದೆ ಅದು ಒಂದು ಬೆದೆ ಮಿಸ್ ಆದ್ರೆ ರೀ, ಸಾಧಾರಣ ಈಗ ನಮ್ಮ ಆಕಳು ಒಂದು 10 ಲೀಟ್ರ್ ಹಾಲು ಕೊಡುವಂಥ ಹಸು, ಅದು ಒಂದು ಬೆದೆ ಮಿಸ್ ಆದ್ರೆ ನಮಗೊಂದು ಸಾಧಾರಣ 2-3 ಸಾವಿರ ರೂಪಾಯಿ ಲಾಸ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ ರೀ. ಮುಂದೆ ಅವ್ರು ಮಿಡ್ ಈಗ ಅವ್ರು ಬಂದು ಟೈಮ್ ಟು ಟೈಮ್ ಹೇಳ್ರಿ, ನಮ್ಮ ಸೇವಿಂಗ್ ರೀ. ಈಗ ನಾವು ರೈತರು ಅಂದ ಮೇಲೆ ನಾವು ಹೊಲಕ್ಕೆಲ್ಲ ಹೋಗಿರ್ತೀವಿ, ಇದೇ ಟೈಮ್ಗೆ ಅವ್ರು ಇದ್ರು ಸಂಸ್ಥೆಯೊಳಗೆ ನಾ ಎಷ್ಟು ಟೈಮ್ಗೆ. ಹಲೋ ಮುತ್ತೂರು ಅವ್ರದ್ದು ಬೈಫ್ ಡಾಕ್ಟ್ರ್ ಹೌದಲ್ಲ ರೀ? ಈಗ ನಮ್ಮ ಮಕ್ಳು ಬೇದಿಗೆ ಮಾತ್ರ ನಾ ಕಡ್ರೋಪ್ರ ನಾಯ್ಕರು ಮಾತಾಡೋದು. ಹ್ಞೂ ರೀ, PLV ನಾಯ್ಕ ರೀ. ಹ್ಞೂ ರೀ, 8 ಗಂಟೆಗೆ ಮನೆ ಹತ್ರ ಇರ್ತೀರಿ ಮನೆ? ಹಾಂ, ಬರ್ರಿ 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 ಬರ್ರಿ. ನಮಸ್ಕಾರ ರೀ, ಬರ್ರಿ ಬರ್ರಿ ಬರ್ರಿ. ಅಲ್ಲ ರೀ, ಆಕಳ ಹೀಟಿಗೆ ಬಂದ್ರಿ? ಈಗ ಮುಂಜಾನೆ ಹಿಂಡು ಬಂದ್ರಿ, ನೋಡಿದ್ವಿ ನಾವು ಅದು ಆಕಳ ಕೊಳೆ ಆಡ್ತಿತ್ತು ಬೆದಿಗೆ ಬಂದ್ರಿ. ತಗೊಳ್ರಿ, ಅದನ್ನ ಹಿಡ್ಕೊಡ್ರಿ, ಫಸ್ಟ್ ನಾ ಹೀಟ್ ಬಗ್ಗೆ ಚೆಕ್ ಮಾಡ್ತೀನಿ, ಆಮೇಲೆ ಅದ್ರ ಬಗ್ಗೆ ನಿಮ್ಗೆ ಹೇಳಿ ಇನ್ಸಂಪ್ಷನ್ ಮಾಡ್ತೀನಿ. ಆಯ್ತು. ನಮ್ಮಲ್ಲಿ HF 75 ಇದೆ, 62.5 ಇದೆ, 100% ಇದೆ, 50% ಇದೆ. ಈಗ ನಾವೇನು ಈಗ ನಮ್ಮ ಈ ವಾತಾವರಣದ ಕನ್ವರ್ಟ್ ಆಗಬೇಕಾದ್ರೆ ಅಥವಾ ಇಲ್ಲಿ ಇದನ್ನ ನಿಮಗೆ ಒಳ್ಳೆ ಮುಂದಿನ ಹೈನ ಚಲೋ ಆಗಬೇಕಾಗಿತ್ತಪ್ಪ ಅಂದರೆ ಅಥವಾ ನಿಮಗೆ ಒಳ್ಳೆ ಒಂದು ಲಾಭ ಬೇಕಿತ್ತಪ್ಪ ಅಂದ್ರೆ ನಾವು 50% ಮಾಡಿದ್ರೆ ಅಥವಾ 62.5 ಮಾಡಿದ್ರೆ ಈ ಸಾಧಾರಣ 62.5 ಮಾಡಿಬಿಟ್ರು ಅಂದರೆ ಕನ್ಸ್ಯೂಮ್ ಜಾಸ್ತಿ ಆಗ್ತದೆ. ಯಾಕೆಂದರೆ ಪರ್ಸೆಂಟೇಜು ಹೈ ಪರ್ಸೆಂಟೇಜ್ ಆಗ್ತದೆ, ಇದಕ್ಕೆ ಸಮಸ್ಯೆ ಆಗ್ತದೆ. ಮತ್ತು ನಮ್ಮ ಇಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದಲ್ಲ, ಹಿಂಗಾಗಿ ಇದಕ್ಕೆ ಬೇಕಾಗುವಂಥ ವಾತಾವರಣ ಕೊಂಡ್ಕೊಳ್ಬೇಕಂತಂದ್ರೆ ನಾವು ಇದನ್ನು ಹಾಕ್ಬೇಕಾಗ್ತದೆ. ನಿಮಗೆ ಆ ರೀತಿ ಮಾಡಿಕೊಡ್ತೇನೆ. ನೀವು ತೆಗೆದ ಇಡ್ಬೇಕ್ರಿ, ನಾವು ಮತ್ತೆ ಪುನಃ ಏನು 2 ತಿಂಗಳಿಗೆ ನೀವು ಚೆಕ್ ಮಾಡ್ತೇನೆ ರೀ, ಚೆಕ್ ಮಾಡಿ ಪ್ರೆಗ್ನೆಂಟ್ ಐತಾ ಇಲ್ಲ ಅಂತ ಹೇಳ್ತೀನಿ. ಇವತ್ತು ನೀವು ಸ್ವಲ್ಪ ಕರೆಕ್ಟಾಗಿ ಸ್ವಲ್ಪ ಮೇಂಟೈನ್ ಮಾಡಿರಿ, ಬರಗ್ ಮಾತ್ರ ಬಿಡಕ್ಕೆ ಹೋಗಬೇಡ್ರಿ, ಅದೇ ತಂಪು ಇದಕ್ಕೆ ತಂಪಿಟ್ರಂದ್ರೆ ಅಗದಿ ಫಸ್ಟ್ ಕ್ಲಾಸ್ ಆಗ್ತದೆ. ಆಮೇಲೆ ನಮ್ಮ ಕೆಲವೊಂದು ಸೀರೆ ಓಕೆ ಸರ್, ನಮಸ್ಕಾರ, ಬರ್ತೀನಿ.